ಅಂತರಜ್ಞಾನ ತಂಡದ ಭಾಗವಾಗಿರುವಂತಹ ಫೈಟ್ ಮಾಸ್ಟರ್ ಜಾಗ್ವಾರ್ ಸೀನಪ್ಪ ಅವರು ಹಾಗೂ ಡೈಲಾಗ್ ರೈಟರ್ ರಘು ನಿಡವಳ್ಳಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಂಭಾಷಣೆಕಾರರು ಹಾಗೂ ಫೈಟ್ ಮಾಸ್ಟರ್ ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಎಷ್ಟೋ ಚಿತ್ರದ ಕಾರ್ಯಕ್ರಮಗಳು ನಡೆಯುತ್ತೆ, ಅದರಲ್ಲಿ ಇದು ಒಂದು ವಿಭಿನ್ನವಾದ ಕಾರ್ಯಕ್ರಮ ಅನ್ಕೊಳ್ತೀನಿ. ಐದು ಕಥೆಗಳು ಸೇರಿ ಒಂದು ಸಿನಿಮಾ ಹೇಗಾಗತ್ತೆ, ಐದು ಕಥೆಗಳು ಸೇರಿ ಒಂದು ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ವೆಲ್ಕಮ್ ಸರ್. ಸರ್ ತಮಗೂ ಕೂಡ ಸ್ವಾಗತ. ಎಸ್ ಸರ್, ನೀವು ಐದು ಕಥೆಗಳಲ್ಲಿ ಒಂದ್ ಎರಡು ಮೂರು ಕಥೆಗಳ ಭಾಗವಾಗಿದ್ದೀರಿ ಅಂತ ಕೇಳ್ಪಟ್ಟೆ ನಾನು. ಅದರಲ್ಲಿ ಈ ಕಥೆಯ ಭಾಗ ಆಗಿದ್ದೀರಿ ನೀವಿಬ್ರು ಕೂಡ. ಸೊ ಈ ಪ್ರಯತ್ನ ಎಷ್ಟು ವಿಭಿನ್ನ ಅನಿಸ್ತು ನಿಮಗೆ? ತುಂಬಾ ಖುಷಿ ಆಯ್ತು ಮೇಡಮ್, ಯಾಕಂದ್ರೆ ನಾನು ಇದು ಕಂಪ್ಯೂಟರ್ ಆಗಕ್ಕಿಂತ ಮುಂಚೆ ಆಲ್ರೆಡಿ ಮೂರು ಕಥೆಗಳನ್ನ ಮಾಡಿದ್ರು ಆಲ್ರೆಡಿ. ಆಮೇಲೆ ನಮ್ಮ ಕಿರಣ್ ಅವ್ರಿಗೆ ಒಂದು ಅಪ್ರೋಚ್ ಮಾಡುವಾಗ ಕಥಾ ವಸ್ತುನೇ ವಿಭಿನ್ನವಾಗಿದೆ ಅಂತ ಅನಿಸ್ತು. ಮತ್ತೆ ಈ ತರದೊಂದು ಪ್ರಯತ್ನಕ್ಕೆ ನಾವು ಭಾಗಿದಾರ ಆಗ್ಬೇಕು ಅನ್ನೋದೊಂದು ಖುಷಿ ವಿಚಾರ. ಹಂಗಾಗಿ ಖುಷಿಯಿಂದ ನಾನು ಬರ್ರೆ, ಕತೆ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರಿಗೂ ನಮಸ್ಕಾರ ಸರ್. ಕಿರಣ್ ಸರ್, ಆಮೇಲೆ ನಮ್ಮ ಗುರು ದೇಶಪಾಂಡೆ ಸರ್, ಕರಿಕೊಟ್ಟು ಮಾಸ್ಟರ್ ಸಕಲೇಶ್ವರದಲ್ಲಿ ಮೇಡಮ್ ಅವ್ರದ್ದು ಒಂದು ಕವಿತೆ ಇರ್ತಂತ ಹೇಳಿದ್ರು. ಅದಕ್ಕೆ ಪಾಪ ನಮಗೆ ಸ್ವಲ್ಪ ಸ್ಕ್ರಿಪ್ಟ್ ಚೆನ್ನಾಗಿ ಹೇಳಿದ್ರು. ಅದಕ್ಕೆ ಹೀಗೆ ಎಲ್ಲ ಸ್ವಲ್ಪ ನಮ್ಗೆ ಏನೇನು ಪ್ರಾಪರ್ಟಿ ಇರ್ತದೆ ಎಲ್ಲ ರೆಡಿ ಮಾಡ್ಕೊಂಡು ನಾನು ಇದು ಮಾಡಿದ್ರು. ಆ ಫೈನ್ ಇರ್ಬೋದು, ಅದರಲ್ಲಿ ಒಂದು ಸ್ವಲ್ಪ ಮೇಡಮ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಮಾಲೇಶ್ರೀ ಮೇಡಮ್ ಅಂದರೆ ಇನ್ನೊಂದ್ಸರಿ ನಾನು ನೆನೆಸ್ಕೊಂಡೆ. ಮಾಲೇಶ್ರೀ ಮೇಡಮ್ ಏಷ್ಯಾ ಎನರ್ಜಿ ಟಿ ಮೇಡಮ್, ಕೃತಿಕಾ ಮೇಡಮ್ ಅವರು, ಕೃತಿಕಾ ದೇಶಪಾಂಡೆ ಮೇಡಮ್ ಅವರು. ನಮ್ಮ ಮಾಲಾಶ್ರೀ ಮೇಡಮ್ ಅಲ್ಲಿ ಎಷ್ಟು ಎನರ್ಜಿ ಇಟ್ಕೊಂಡು ಫೈಟ್ ಮಾಡ್ತಾ ಇದ್ರು, ಆ ತರ ಇವರು ಫೈಟ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯ್ತು. ಜಾಸ್ತಿ ಒನ್ ಮೋರ್ ಮಾಡಿಲ್ಲ ನಮಗೆ ಮೇಡಮ್. ಒಂದು ಸ್ವಲ್ಪ ಹುಡುಗರು ಸ್ವಲ್ಪ ಏಟ್ ಆಯ್ತು ಆರ್ಟಿಸ್ಟ್ ಫೈಟರ್ಗು, ಫೈರಲ್ಲಿ ಹೊಡೆದಾಗ ಬೆನ್ನಿಗೆ ರಿಯಲ್ ಆಗಿ ಎಲ್ಲ ಸುಟ್ಟು ಹಿಂದ್ಗಡೆ. ಮೇಡಮನು ಹಂಗಾಗಿ ಚೆನ್ನಾಗಿ ಮಾಡಿದ್ರಿಂದ ನಮ್ಗೆ ನಿಜವಾಗ್ಲೂ ಪೆಂಟಗಾನ್ ಒಂದು ಇಂಡಸ್ಟ್ರಿಯಲ್ ಒಂದು ಇತಿಹಾಸ ಒಂದು ಉಳ್ಕೊಳ್ಳಿ ಅಂತ ದೊಡ್ಡ ನಾನು ಹೃದಯಪೂರ್ವಕ ಕೋರ್ಕೊತೀನಿ. ಹಂಗೆ ಯಾಕಂದ್ರೆ ನಮ್ಮ ದೊಡ್ಡ ದೊಡ್ಡ ನಮ್ಮ ಲೆಜೆಂಡ್ ಸರ್, ನಮ್ಮ ಕಿಶೋರ್ ಸರ್ ಅಂದ್ರೆ ನಮ್ಗೆ ಬಹಳ ಜನತೋರ ಇದ್ದಾರ, ನಮ್ಮ ರವಿಶಂಕರ್ ಸರ್ ಇದ್ದಾರ. ಅದ್ರ ಸಪೋರ್ಟಿಂಗ್ ಆಗಿ ನಮ್ಮ ಜೀವ ಕಡಿಮೆ ಯಾರು ಕಲಾವಿದರಾಗಬೇಕಂತಿದ್ದಾರೆ ಅಂತವ್ರು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ರಂಗಭೂಮಿ ಕಲಾವಿದರು ಬಿಟ್ಟಾರ. ಅದಕ್ಕೆ ಅವರೆಲ್ಲ ಇನ್ನೊಂದು ಅನುಸ ಸ್ಥಾನಕ್ಕೆ ಬೆಳಿಬೇಕು. ಈ ಸಾರ್ ಒಂದು ಒಂದೇ ಒಳ್ಳೆ ಹೆಸರು ತಂದ್ಕೊಡ್ಲಿ ಮೇಡಮ್ ಅವ್ರಿಗೆ. ಈ ತರದ ಒಂದು ಜನಗಳು ನನಗೂ ಒಂದು ವಿಲೇಜ್ ಈ ತರ ಸಬ್ಜೆಕ್ಟ್ಗಳಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಮೇಡಮ್ ಅವರು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಈ ತರ ಒಳ್ಳೊಳ್ಳೆ ಸಬ್ಜೆಕ್ಟ್ ಮಾಡ್ಲಿ ಸಾರ್, ಅದಕ್ಕೆ ಸಪೋರ್ಟ್ ಮಾಡ್ಲಿ ಎಂದು ಪ್ರಣಿಸಾರಾಗಿ ನಾನು ಹೃದಯಪೂರ್ವಕ ಕೋರ್ಕೊತೀನಿ. ಥ್ಯಾಂಕ್ ಯು ಮೇಡಮ್, ನಾಲ್ಕು ಮಾತು ಮಾತಾಡೋಕೆ ಅವಕಾಶ ಕೊಡೋದಕ್ಕೆ. ಜಯ ಕಡಿಮೆ ಹಾಗೂ ನಮ್ಮ ಪೆಂಟಗಾನ್ ಮೂವಿ ಟೆಕ್ನಿಷಿಯನ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಲ್ರಿಗೂ, ಅವರೆಲ್ಲರೂ ಒಳ್ಳೇದಾಗ್ಲಿ. ಹಂಗಾಗಿ ಭಾಷೆಯಲ್ಲಿ ಕೂಡ ಒಂದು ಸೊಗಳು ತರೋದಕ್ಕೆ ಟ್ರೈ ಮಾಡಿದ್ವಿ. ಗ್ರಾಮ್ಯ ಸೊಗಳು ಅಂದ್ರೆ ನಮ್ಮ ಊರು ಸೈಡ್ ಕಡೂರು ಆತಂತ ಹಳೆ ಮೈಸೂರು ಆಗುತ್ತೆ. ಅದಾದ್ಮೇಲೆ ಕಿಶೋರ್ ಸರ್ ಮಾಡಿರುವಂತ ಇನ್ನು ಐದು ಕಥೆ ಬಗ್ಗೆ ಮಾತಾಡ್ಬೇಕು, ಐದು ಕಥೆಗಳ ವಿಭಿನ್ನತೆಗಳನ್ನ ತಿಳ್ಕೊಳ್ಬೇಕು. ಸೊ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಜೊತೆಗೆ ಸಿನಿಮಾ ನೇಮ ಪರವಾಗಿ ಯಾವ್ದಿದೆ ಸರ್?